ನಾನು ಪರಿಚಯಿಸ್ತಾ ಇರ್ತಕ್ಕಂತಹ ಇಂತಿ ನಿಮ್ಮ ಗೆಳತಿ ಯಾರು ಗೊತ್ತಾ? ಅಪ್ಪಟ ಮಲೆನಾಡಿನವರು. ಇವರು ಮಲೆನಾಡಂದ್ರೆ ಕೇಳ್ಬೇಕಾ? ಎಲ್ಲ ಬೆಟ್ಟ ಗುಡ್ಡ ನೀರು ಜಲಪಾತ ಕಾಡು ಮೇಡು ಇದರಲ್ಲೆಲ್ಲ ಕೂಡ ಹೊತ್ತಿರ್ತಕ್ಕಂತಹ ಒಂದು ಸೊಬಗಿನ ನಾಡು. ಇಂತಹ ಮಲೆನಾಡಿನ ಪ್ರಕೃತಿಯಲ್ಲಿ ಹುಟ್ಟಿ ಬೆಳೆದಂತಹ ಅವರು ನನ್ನ ಸ್ನೇಹಿತೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ಕೊಳ್ತೀನಿ. ಇವರು ಅನೇಕ ಪ್ರತಿಭೆಗಳ ಆಗರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮಲೆನಾಡಲ್ಲಿ ಅಂದ್ರೆ ಇವಾಗಿನ ಕಾಲದಲ್ಲಿ ನಾವು ನೋಡುವಾಗ ಎಲ್ಲದಕ್ಕೂ ಕೂಡ ನಾವು ಪೇಟೆಯಿಂದ ತಗೊಂಡು ಬಂದು ದುಡ್ಡು ಖರ್ಚು ಮಾಡಿ ಮಾಡುವಂತ ಕಲಾಕೃತಿಗಳು. ಆದ್ರೆ ಇವ್ರು ಹೇಗೆ ಬೆಳೆದ್ ಬಂದಿದ್ದಾರೆ ಅಂದ್ರೆ ಕಾಡಲ್ಲೇ ಸಿಕ್ತಕ್ಕಂತಹ ಕಾಂಡ ಮರ ಬೇರು ಅವುಗಳನ್ನೆಲ್ಲ ಜೋಡಿಸ್ಕೊಂಡು ಅದಕ್ಕೆ ಬಣ್ಣವನ್ನು ಕೊಡ್ತಾ ಅನೇಕ ಕಲಾಕೃತಿಗಳನ್ನ ಮಾಡಿದವರು. ಹಾಗೆಯೇ ತಾಯಿಯೊಂದಿಗೆ ಬೆಳೆಯುತ್ತಾ ಅವರಲ್ಲಿರ್ತಕ್ಕಂತಹ ಕಲೆ ಸಾಂಪ್ರದಾಯಿಕವಾಗಿದ್ದು ಹತ್ತಿ ಗೆಜ್ಜೆ ವಸ್ತ್ರ ಇರ್ಬೋದು, ಹಾಗೆ ಮಲೆನಾಡಲ್ಲಿ ಸಿಕ್ತಕ್ಕಂತಹ ಹಿಟ್ಟಂಡೆ ಹುಲ್ಲಿನಲ್ಲಿ ಮಾಡದಂತಹ ಅನೇಕ ಪೆಟ್ಟಿಗೆಗಳು, ಬೇರೆ ಬೇರೆ ರೀತಿಯಾದಂತಹ ಕಲಾಕೃತಿಗಳು ಮಾತ್ರವಲ್ಲ ಅನೇಕ ರೀತಿಯಾದಂತಹ ಎಂಬ್ರಾಯ್ಡ್ರಿಗಳು. ಎಂಬ್ರಾಯ್ಡ್ರಿ ಅಂದ್ರೆ ಇವರ ಸೀರೆಗಳಲ್ಲಿ ಕಂಡು ಬಂದಿದೆ ಈ ಎಂಬ್ರಾಯ್ಡ್ರಿ ಕಲೆ. ವಿವಿಧವಾದಂತಹ ಸ್ಟಿಚ್ಗಳನ್ನ ಕೂಡ ನಾವು ಇದರಲ್ಲಿ ನೋಡ್ಬೋದು. ಜೊತೆ ಜೊತೆಗೆ ಗ್ಲಾಸ್ ಪೇಂಟಿಂಗ್ ಮಾಡ್ತಾರೆ, ಉಲ್ಲನ್ ವರ್ಕ್ ಮಾಡ್ತಾರೆ, ಲೇಸ್ ವರ್ಕ್ ಮಾಡ್ತಾರೆ. ಎಷ್ಟೆಲ್ಲ ಪ್ರತಿಭೆ ಇದೆ ನೋಡಿದ್ರ ಇವ್ರ ಹತ್ರಕ್ಕೆ, ಊಹಿಸ್ಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಇದೆಲ್ಲ ಆದ್ಮೇಲೆ ಆ ನಂತರದಲ್ಲಿ ಅವರು ಶುರು ಮಾಡಿಕೊಂಡಿದ್ದು ಈ ಬರಹವನ್ನ. ತಂದೆಯೊಟ್ಟಿಗೆ ಕುಳಿತು ಓದುತ್ತಾ ಓದುತ್ತಾ ಇವರಿಗೆ ಓದಿನ ಗೀಳು ಬಂತು. ಓದ್ತಾ ಓದ್ತಾ ಇವರು ಬರೆಯೋಕ್ಕೂ ಶುರು ಮಾಡಿದ್ರು. ನಾನು ಯಾವಾಗ್ಲೂ ಹೇಳ್ತೀನಿ, ಓದ್ದವರೆಲ್ಲ ಮಾತಾಡಿದವರೆಲ್ಲ ಕನ್ನಡ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಬರವಣಿಗೆಯ ಸರಸ್ವತಿ ಇವರಿಗೆ ಒಲಿದಿದೆ. ಚಿಕ್ಕ ಚಿಕ್ಕ ಲೇಖನಗಳನ್ನ ಬರೀತಾ ಹಲವಾರು ವಾರಪತ್ರಿಕೆಗಳಿಗೆ, ಮಾಸ ಪತ್ರಿಕೆಗಳಿಗೆ ಅವರ ಕವನ ಲೇಖನಗಳನ್ನ ಕಳಿಸ್ತಾ ಇದ್ದಂತ ಬೆಳೀತಾ ಬೆಳೀತಾ ಎಷ್ಟ್ರ ಮಟ್ಟಿಗೆ ಆಗಿದ್ದಾರೆ ಅಂದ್ರೆ ಕಾದಂಬರಿ ಬರೆಯುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇತ್ತೀಚೆಗಷ್ಟೇ ಇವರಿಂದ ರಚಿತವಾದಂತಹ ಕಾದಂಬರಿ ಒಸಂದರೆ ಲೋಕಾರ್ಪಣೆಗೊಂಡಿದೆ. ಹಾಗಾದ್ರೆ ಇಷ್ಟೆಲ್ಲ ಪ್ರತಿಭೆಗಳು ಒಬ್ಬರಲ್ಲೇ ಇರೋಕ್ಕೆ ಸಾಧ್ಯನಾ ಅಂತ ನಾವು ಮತ್ತೊಮ್ಮೆ ಆಲೋಚಿಸಿದ್ರೆ ಹೌದೇ ಹೌದು, ಇದಕ್ಕೆಲ್ಲ ಅನ್ವರ್ಥರಾಗಿದ್ದಾರೆ ಯಾರು ಗೊತ್ತಾ? ನಮ್ಮ ಬಳಗದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರೀತಿಯ ಸಿರಿ ಆಂಟಿ ಅಂತಾನೆ ಕರೀತಾ ಇರ್ತಕ್ಕಂತಹ ಶ್ರೀಮತಿ ಸಿರಿಮೂರ್ತಿ ಕಾಸರವಳ್ಳಿಯವರು. ಹಾಗಾದ್ರೆ ಬನ್ನಿ ಅವರನ್ನ ನಾವು ಭೇಟಿ ಮಾಡೋಣ, ಅವರಲ್ಲಿರ್ತಕ್ಕಂತಹ ಈ ಎಲ್ಲ ಕಲೆಗಳನ್ನ ನಾವು ಅದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಸ್ವಾಗತಿಸೋಣ ಸಿರಿ ಆಂಟಿ ಅವರನ್ನು. ನಮಸ್ಕಾರ ಸಿರಿ ಆಂಟಿ ಅವರೇ. ನಮಸ್ಕಾರ. ಸಿರಿಮೂರ್ತಿ ಕಾಸರವಳ್ಳಿ, ಶ್ರೀಲಕ್ಷ್ಮಿ ಕಾಸರವಳ್ಳಿ ಎಲ್ಲ ಬೇರೆಯವರಿಗೆ, ನಮ್ಮೆಲ್ಲರಿಗೆ ಕೂಡ ನೀವು ಸಿರಿ ಆಂಟಿ ಅಂತಲೇ ಇರು. ನನಗೂ ಹಾಗೆ, ನೀವೆಲ್ಲ ನನ್ನ ಮಕ್ಕಳಿಂದ. ಓಕೆ. ನನ್ನ ಯೂಟ್ಯೂಬ್ ಚಾನಲ್ ಮಾಲಿನಿಯಲ್ಲಿ ನಿಮ್ಮನ್ನ ಪರಿಚಯಿಸಬೇಕು. ಎಲ್ರಿಗೂ ಕೂಡ ಗೊತ್ತು ಸಿರಿ ಆಂಟಿ ಅಂದ್ರೆ ಹೇಗೆ ಅಂತ. ಆದ್ರೂ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಪ್ರತಿಭೆಗಳನ್ನ ನಾನು ನಮ್ಮ ಸ್ನೇಹಿತರ ಬಳಗದಲ್ಲಿ ತೋರಿಸ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಈ ದಿನ ನಿಮ್ಮೊಂದಿಗೆ ನಾನು ಮಾತುಕತೆಗೆ ಬಂದಿದ್ದೇನೆ. ಮೊಟ್ಟ ಮೊದಲಿಗೆ, ನೀವು ಮಲೆನಾಡು ಅಂತ ಎಲ್ರಿಗೂ ಗೊತ್ತು, ನೀವು ಎಲ್ಲಿ ಹುಟ್ಟಿ ಬೆಳೆದ್ರಿ, ಹಾಗೆ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು, ನಿಮ್ಮ ತಂದೆ ತಾಯಿ ಅಣ್ಣ ತಂಗಿಯರು ಎಲ್ಲರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ. ನಾನು ಮಲೆನಾಡಿನ ಒಂದು ಮೂಲೆಯ ಹಳ್ಳಿಯಲ್ಲಿ ಹುಟ್ಟಿದವಳು. ಅದು ಹೇಗಿತ್ತು ಅಂದರೆ ಕಾಡಿನ ಮಧ್ಯೆ ಮನೆ ಇದ್ದ ಹಾಗೆ ಇತ್ತು. ಅಲ್ಲಿ ರಾತ್ರಿ ಎಲ್ಲ ಚಿರತೆ ಎಲ್ಲ ಬಂದು ಕೊಟ್ಟಿಗೆಯಿಂದ ಹಸುಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು. ಅಂತ ಒಂದು ಹಳ್ಳಿಗೆ ಹುಟ್ಟಿದ್ದು. ಸುತ್ತ ಕಾಡು, ಮರ, ಗಿಡ ಮತ್ತು ಕೆರೆ, ಎದುರುಗಡೆ ಒಂದು ಕೆರೆ ಇತ್ತು. ಅದೇ ವಾತಾವರಣದಲ್ಲಿ ನಾನು ಹುಟ್ಟಿದ್ದು. ನನ್ನ ತಂದೆ ಮಹಾಬಲಿ ಕಾರಂತ ಅಂತ, ತಾಯಿ ಲಲಿತಾಂಬ ಅಂತ. ನಾವು 8 ಜನ ಮಕ್ಕಳು. ನನ್ನ ಅಣ್ಣ ಒಬ್ಬರು ಇದ್ದರು, ಅವರು ತೀರಿ ಹೋಗಿದ್ದಾರೆ. ಮತ್ತು ನಾನು ದೊಡ್ಡವಳು, ಈಗ ಇದ್ದಿದ್ದರಲ್ಲಿ ನಾನು ದೊಡ್ಡವಳು. ನನಗೆ 3 ಜನ ತಮ್ಮ, 3 ಜನ ತಂಗಿಯರಿದ್ದಾರೆ. ಒಬ್ಬ ಪ್ರಭಾಕರ್ ಕಾರಂತ ಅಂತ ನನ್ನ ಗೊತ್ತಿನ ತಮ್ಮ, ಅವನು ಪತ್ರಕರ್ತ, ತುಂಬ ಹಲವಾರು ಬುಕ್ಗಳನ್ನ ಬರೆದಿದ್ದಾನೆ. ಇನ್ನೊಬ್ಬ ತಮ್ಮ ಸ್ಟೇಟ್ಸಲ್ಲಿದ್ದಾನೆ, ಸೈಂಟಿಸ್ಟ್ ಅವನು. ಇನ್ನೊಬ್ಬ ಶೃಂಗೇರಿ ಹತ್ರ ಒಂದು ಪ್ರಾಪರ್ಟಿ ತಗೊಂಡು, ತೋಟ ಗದ್ದೆ ಎಲ್ಲ ತಗೊಂಡು ಅಲ್ಲಿ ಇದ್ದಾನೆ. ತಂಗಿ ಒಬ್ಳು ಇಲ್ಲಿದ್ದಾಳೆ, ಒಬ್ಳು ಸೀತಾಪುರದಲ್ಲಿದ್ದಾಳೆ, ಇನ್ನೊಬ್ಳು ಕಮ್ಮರಡಿ ಅಂತ ಅಲ್ಲಿದ್ದಾಳೆ. ಇದು ನನ್ನ ಸಂಸಾರ. ನಿಮ್ಮ ಹಾಗೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂಡ ಒಬ್ಬರಲ್ಲೇ, ಅಂದ್ರೆ ಎಲ್ಲರ ಪರಿಚಯನೂ ನನಗಿದೆ. ಒಬ್ಬರು ಎಲ್ಲರೂ ಒಬ್ಬರಲ್ಲ ಒಬ್ಬರು ಒಂದೊಂದು ರೀತಿಯಾದಂತಹ ಪ್ರತಿಭೆಯಲ್ಲಿದ್ದಾರೆ ಅಲ್ವಾ? ಹೌದು. ಅದರಲ್ಲಿ ನೀವು ಬಹಳ ಜಾಸ್ತಿ, ನಿಮ್ಮನ್ನ ನೋಡ್ತಾ ನೋಡ್ತಾನೆ ಹೇಳ್ತಾರಲ್ವಾ ಹಿರಿಯಕ್ಕನ ಚಾಳಿ ಮನೆ ಮಂದಿದೆಯಲ್ಲ ಅಂತ. ಸೊ ನಿಮ್ಮನ್ನ ನೋಡ್ತಾ ನೋಡ್ತಾನೆ ಅವ್ರಿಗೂ ಎಲ್ಲ ಬಂದಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ನೀವು ನಿಮ್ಮ ತಾಯಿಯವ್ರ ಜೊತೆಗೆ ಬೆಳೀತಾ ಬೆಳೀತಾ ಹಲವಾರು ಕರಕುಶಲ ಕಲೆಗಳಲ್ಲಿ ನಿಪುಣೆ ಅಂತ ಅನ್ಸ್ಕೊಂಡು. ಹೇಗಿತ್ತು ನಿಮ್ಮ ಬಾಲ್ಯ ಜೀವನ? ಅಂದ್ರೆ ಆಗಿನ ಬಾಲ್ಯ ಹೇಗಿತ್ತು ಅಂದ್ರೆ ಬೇರೆ ಈಗಿನ ಮಕ್ಕಳ ಥರದ ತುಂಬಾ ಅಟ್ರಾಕ್ಷನ್ ಎಲ್ಲ ಇರಲಿಲ್ಲ. ಹಾಗಾಗಿ ಅಮ್ಮ ಏನ್ ಮಾಡ್ತಾರೋ ನಮ್ಮ ಗಮನ ಅದ್ರ ಕಡೆಗೆ ಇರ್ತಾ ಇತ್ತು. ಆಚೆ ಈಚೆ ಹೋಗ್ಲಿಕ್ಕೆ ಅಲ್ಲಿ ಏನು ಇರಲಿಲ್ಲ ಹೋಗ್ಲಿಕ್ಕೆ. ಹಾಗಾಗಿ ಅಮ್ಮ ತುಂಬಾ
ಒಳ್ಳೆಯ ಕಲಾವಿದೆ. ಕಲೆ ಅನ್ನೋದು ಯಾವ ಥರ ಇರುತ್ತೆ ಅಂದರೆ, ಒಂದು ಮಲ್ಲಿಗೆ ಮೊಗ್ಗಿನ ಒಂದು ಗಂಟಿಗೆ ಕಟ್ಟುವಾಗ ಅದರ ಹೂ ಆಚೆ ಈಚೆ ಆಗದಿದ್ದಾಗೆ ನನ್ನ ಅಮ್ಮ ಕಟ್ತಾ ಇದ್ದೆ. ಅದು ಕಲೆ ನಾನು ಅಂದ್ಕೊಂಡಿರೋದು, ಪ್ರತಿಯೊಂದು ಕಲೆಯೂ ಆ ಥರ ಇರಬೇಕು ಅಂತ. ಹಾಗೆ ಅಮ್ಮನ ನೋಡ್ತಾ ನೋಡ್ತಾ ಅಮ್ಮ ಮಾಡೋದನ್ನೆಲ್ಲ ಕಲ್ತ್ಕೊಳ್ಳೋ ಹಾಗೆ ಅದು ಆಟೋಮೆಟಿಕ್ ಆಗಿ ಆಯಿತು. ಆದರೆ ನಾನು ಈಗ ಅಂದ್ಕೊಳ್ತೀನಿ ಅಮ್ಮನ ಹತ್ರ ನಾನು ಕಲ್ತಿದ್ದು ತುಂಬನೇ ಕಡಿಮೆ. ಹಾಗಿದ್ರೆ ನಿಮ್ಮ ಅಮ್ಮ ಅವರನ್ನು ಕೂಡ ನಮಗೆ ಭೇಟಿ ಮಾಡಬೇಕು ಅಂದರೆ ಇನ್ನಷ್ಟು ಕಲೆಗಳು ಅವ್ರ ಹತ್ರ ಇದೆ ಅಂತ ತುಂಬ ಇದೆ. ಆದರೆ ಅಮ್ಮನಿಗೀಗ 93 ವರ್ಷ ಆಗಿದೆ. ಈಗ ನನಗೆ ಅಮ್ಮನ ಹತ್ರ ಹಾಡು ಕಥೆಗಳು ಅದು ಇದು ಎಲ್ಲ ಕಲಿಬೇಕು ಅಂತ ಕಲ್ತಿಲ್ವಲ್ಲ ಅಂತ ಬೇಜಾರಿದೆ. ಅಮ್ಮ ಕಲಿಸೋಕ್ಕೆ ಆಗ್ತಾ ಇರ್ತಾ ಇಲ್ಲ. ಆದರೂ ಕೂಡ ಹಲವಾರು ಕಲೆಗಳನ್ನು ಅವರಿಂದ ನೀವು ಮೈಗೂಡಿಸ್ಕೊಂಡಿದ್ದೀರಿ, ಅದು ನಿಜವಾಗ್ಲೂ ಅಪ್ರಿಷಿಯೇಬಲ್ ಅಲ್ವಾ? ಹೌದು. ಓಕೆ, ಯಾವೆಲ್ಲ ಕಲೆಗಳನ್ನು ನಿಮ್ಮ ಅಮ್ಮನಿಂದ ನೀವು ಕಲ್ತ್ಕೊಂಡಿ? ಅಮ್ಮ ಬೇರೆ ಏನು ಸಿಗ್ತಾ ಇರಲಿಲ್ಲ ಅಲ್ಲ, ಗೌರಿ ಹಬ್ಬಕ್ಕೆ ಗೆಜ್ಜಸ್ತ್ರ ಮಾಡಬೇಕಿತ್ತು, ಅದು ಒಂದೆರಡು ಗೆಜ್ಜಸ್ತ್ರ ಮಾಡಿದರೆ ಸಾಕು, ಅಮ್ಮ ಒಂಥರ ಅಮ್ಮನ ದಾಹ ನನಗೆ ಬಂದಿದೆ. ಯಾರ್ಯಾರ ಮನೇಲಿ ಗೆಜ್ಜಸ್ತ್ರ ಇದೆಯೋ ಅದು ಹೋಗಿ ಅದನ್ನೆಲ್ಲ ನೋಡಿ ಅಷ್ಟು ಗೆಜ್ಜಸ್ತ್ರನೂ ಮಾಡ್ತಾ ಇದ್ರು, ಚಂದ ರಂಗೋಲಿ ಹಾಕ್ತಾ ಇದ್ರು. ಆಮೇಲೆ ಅಮ್ಮ ಇದೆಲ್ಲ ಮಾಡ್ತಾ ಇದ್ರು, ಬಿಟ್ಟುಂಡೆ ಅಂತ ಒಂದು ಮಲೆನಾಡಲ್ಲಿ ಸಿಕ್ಕತ್ತೆ, ಅದರೊಳಗೆ ಅವರು ಅದು ಎಷ್ಟು ಸಾವಿರ ಮಾಡಿದಾಗ ಯಾರ ಮನೆಗೆ ಹೋಗಲಿ ಯಾರ ಮನೆಗೆ ಬರಲಿ ಅರಿಶಿನ ಕುಂಕುಮದ ಜೊತೆಗೆ ಅದನ್ನು ಕೊಡ್ತಾ ಇದ್ರು. ಅದನ್ನು ಅಮ್ಮ 83 ವರ್ಷದವರೆಗೂ ಅವರು ಮಾಡ್ತಾ ಇದ್ರು. ಈಗ ಏನೂ ಇಲ್ಲ, ಮಗು ಥರ ಆಗಿದ್ದಾರೆ ನನ್ನ ಅಮ್ಮ. ಓಕೆ, ಸೊ ನೀವು ಅದನ್ನು ಮಾಡ್ತಿದ್ರಿ ಅಲ್ವಾ? ಹಾಂ, ನಾನು ಮಾಡ್ತಿದ್ದೆ ಅದನ್ನೆಲ್ಲ ಮಾಡ್ತಾ ಇದ್ದೆ. ಬಟ್ ಹಾಡುಗಳು ಅಮ್ಮನ ಹತ್ರ ಬೇಕಾದಷ್ಟು ಹಾಡುಗಳಿತ್ತು, ಹಳೆಯ ಹಾಡುಗಳು, ಇದು ಧ್ರುವ ಚರಿತ್ರೆ ಅಂತೆ, ಕೃಷ್ಣಾವತಾರ ಹಾಗಿದ್ದೆಲ್ಲ, ನಡ ಚರಿತ್ರೆ ಅದೆಲ್ಲ ಅಮ್ಮ ಹಾಡ್ಕೊಳ್ತಾ ಇದ್ರು. ಅದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅಟ್ ಲೀಸ್ಟ್ ರಿಕಾರ್ಡ್ ಮಾಡಿ ಇಟ್ಕೊಳ್ಳೋಕ್ಕೂ ಆಗ ನಮಗೆ ಬುದ್ಧಿ ಬರಲಿಲ್ಲ, ಅದು ಬೇಜಾರಿತ್ತು ನಮಗೆ. ಓಕೆ, ಹಾಗೇನೆ ನೀವು ಇನ್ನೊಂದು ಕಲೆ ಅಂದರೆ ಕಸೂತಿ ಎಂಬ್ರಾಯ್ಡ್ರಿಯಲ್ಲಿ ಬಹಳ ನಿಪುಣ ಅಂದರೆ ನಾನೇ ನೋಡಿದ್ದೀನಿ ನೀವು ಎಷ್ಟೊಂದು ಸಾರಿಗಳಿಗೆಲ್ಲ ಹಾಕಿದ್ರಿ ಅಂತ. ಯಾವಾಗ ಒಪ್ಕೊಳ್ಳೋದು ನಾವು ಅಂದ್ಕೊಳ್ಳೋದು ಅಯ್ಯೋ ನಮಗೆಲ್ಲ ಮಾಡೋಕ್ಕೆ ಬರಲ್ಲ ಅಂದರೆ ಅಂದರೆ ಅದಕ್ಕೆ ಬೆಲೆ ನಾನು ಹೇಳೋದು ಹೇಗೆ ಅಂತ. ಈಗ ನೀವು ಮಾಡಿಸ್ಬೇಕಂದ್ರೆ 5-6 ಸಾವಿರ ಕೊಟ್ಟರು ಕೂಡ ನಿಮಗೆ ಸಾರಿಗೆ ವರ್ಕ್ ಮಾಡಿ ಕೊಡ್ತಾರೆ, ಆದರೆ ಆ ಅಕ್ಯುರೇಸಿ ಇರೋದಿಲ್ಲ ಇಲ್ಲ ಅಲ್ವಾ? ನಿಮಗೆ ಅದು ಹೇಗೆ, ನಿಮಗೆ ತಾಯಿಯಿಂದನೇ ಬಂದಿದ್ದ ಅಥವಾ ನಿಮ್ಮ ಇಂಟ್ರೆಸ್ಟ್ ಇಂದನೇ? ಇಲ್ಲ, ಅಮ್ಮ ಎಂಬ್ರಾಯ್ಡ್ರಿ ಮಾಡ್ತಾ ಇರಲಿಲ್ಲ. ಅದು ನಾನು ತೀರ್ಥಹಳ್ಳಿನಲ್ಲಿ ನಾನು ಸ್ವಲ್ಪ ವರ್ಷ ಇದ್ದೆ, ಅಲ್ಲಿ ಇದ್ದಾಗ ನಾನು ಒಬ್ಬರು ಫ್ರೆಂಡ್ಸ್ ಎಲ್ಲ ಇದ್ದರು ಸರಸ್ವತಿ ಅಂತೆಲ್ಲ, ಅವರೆಲ್ಲ ಏನೋ ಸಣ್ಣ ಸಣ್ಣ ವಾಲ್ ಹ್ಯಾಂಗಿಂಗು ಏನೋ ಮಾಡ್ತಾ ಇದ್ರು. ನನ್ಗೆ ಏನಂದರೆ ಯಾರ ಹತ್ರ ಏನಿದೆಯೋ ಅದು ಹೀರ್ಕೊಳ್ಳೋ ಸ್ವಭಾವ, ಹಾಗಾಗಿ ಅವಳ ಹತ್ರ ಅದನ್ನು ಕಲಿತೆ. ಕಲ್ತ ಮೇಲೆ ನನಗೆ ಅದೇ ಪಿತ್ತ ಹತ್ತಿತು. ಆಮೇಲೆ ಏನಿಲ್ಲ, ಎಲ್ಲಿ ಯಾವ್ದು ಸಿಗಲಿ ಅದು ಎಂಬ್ರಾಯ್ಡ್ರಿ ಮಾಡು ಇದು ಮಾಡುವ ಕಲರ್ ಕಾಂಬಿನೇಷನ್ ಅದರೊಳಗೆ ಮುಳುಗ್ಕೊಂಡೆ. ಹಾಗಾಗಿ ನಾನು 100 ಸೀರೆಗೆ ಎಂಬ್ರಾಯ್ಡ್ರಿ ಮಾಡಿದೆ. ಹಾಗೆ ಬೇರೆ ವಾಲ್ ಹ್ಯಾಂಗಿಂಗ್ಗಳು ಅದನ್ನು ಎಲ್ಲ ಮಾಡಿದೆ. ಅದೇ ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗ್ಸ್ ಏನೋ ಎಂಬೋಸಿಂಗ್ ಎಂಬ ಮೆಟಲ್ ಎಂಬಾರ್ಜಿಂಗ್ ಮಾಡಿದೆ. ಆಮೇಲೆ ಬಾಟಿಕ್ ಮಾಡಿದೆ, ಗ್ಲಾಸ್ ಪೇಂಟು, ಆಮೇಲೆ ಮೈಸೂರು ಪೇಂಟು, ತಾಂಜಾವೂರು ಪೇಂಟು, ಎಲ್ಲದೂ ಬಾಲ್ಯದಲ್ಲೇ ಮಾಡಿದ್ರೆ ಅಥವಾ ಮದುವೆ ಆದರೆ? ಇಲ್ಲ, ಮದುವೆ ಆದಮೇಲೆ ನಾನು ಅದನ್ನೆಲ್ಲ, ಅಲ್ಲಿವರೆಗೆ ನಾನು ಬಾಲ್ಯದಲ್ಲಿ ಬರೀ ಅಮ್ಮನ ಹತ್ರ ಕಲ್ತಿದ್ದೆ ಎಷ್ಟೋ ಅಷ್ಟೇ. ಅಲ್ಲಿಂದ ನನಗೆ ಮದುವೆ ಆಯಿತು, ಬಹಳ ಚಿಕ್ಕ ವಯಸ್ಸಲ್ಲೇ ಮದುವೆ ಆಯಿತು, 17ನೇ ವರ್ಷ ತುಂಬುದರಲ್ಲೇ ನನ್ನ ಮದುವೆ ಆಯಿತು. ಕಾಸರವಳ್ಳಿ ಫ್ಯಾಮಿಲಿ ಅಂತ ಅದಕ್ಕೆ ಸೇರಿದೆ ನಾನು. ಓಕೆ, ಅದು ಅಲ್ಲಿ ಏನಾಯಿತು, ಅಲ್ಲಿರುವಷ್ಟು ದಿವಸ ನನಗೊಂದು ಸ್ವತಂತ್ರ ಅಂತ ಇರಲಿಲ್ಲ, ಅಂದರೆ ದೂರು ಅಂತ ಹೇಳ್ತಾ ಇಲ್ಲ, ಆಗಿನ ಆ ದೊಡ್ಡ ಫ್ಯಾಮಿಲಿಗಳಲ್ಲಿ ಮನೆಯನ್ನು ನಡೆಸ್ಕೊಂಡು ಹೋಗಿದ್ದೆ. ಹೆಣ್ಣು ತುಂಬ ಹೊರಗೆ ಹೋಗೋದನ್ನ ಅದೆಲ್ಲ ಅವರ ಡಿಗ್ನಿಟಿಗೆ ಕಮ್ಮಿ ಅನ್ನೋ ಭಾವನೆ ಇತ್ತು. ಆ ಥರ ಫ್ಯಾಮಿಲಿಗೆ ನಾನು ಸೇರಿದೆ. ಅಲ್ಲಿರುವಷ್ಟು ದಿವಸ ನಾನು ನನ್ನ ಮಕ್ಕಳು ಅಷ್ಟೇ ಮನೆ ಸಂಸಾರ ಅಂತ ಇದ್ದೆ. ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡದಾದಾಗ ನನ್ನ ಯಜಮಾನರಿಗೆ ಅಷ್ಟು ದೊಡ್ಡ ಒಂದು 3 ಜನರ ಕುಟುಂಬ ಅದು, ಅಲ್ಲಿ ಇದ್ರೆ ಮಕ್ಕಳು ಬೆಳೆಯೋಕ್ಕೆ ಸರಿಯಾಗೋದಿಲ್ಲ ಅಂತ ಅನಿಸಿ ಅವರು ತೀರ್ಥಹಳ್ಳಿನಲ್ಲಿ ನಮ್ಮದೇ ಮನೆ ಇತ್ತು, ಅಲ್ಲಿ ನಮ್ಮನ್ನ ಕರ್ಕೊಂಡ್ಬಂದು ಶಿಫ್ಟ್ ಮಾಡಿ ಅಲ್ಲಿ ಸಂಸಾರ ಉಳಿಸ್ವಿ. ನಾವು ತೀರ್ಥಹಳ್ಳಿ ಮಾಡ್ತಾ ಇದ್ರು, ನಮ್ದೆಲ್ಲ ಎಸ್ಟೇಟ್ ಕಾಸರಹಳ್ಳಿಲಿ, ಅರಕನೆಟ್ಟ ಎಸ್ಟೇಟ್. ಈಗಲೂ ಉಳಿಸ್ಕೊಂಡಿದ್ದೀರಾ? ಇಲ್ಲ, ಅದು ಗೇಣಿ ಇದರಲ್ಲಿ ಸ್ವಲ್ಪ ಹೋಯ್ತು. ಮತ್ತೆ ಆ ದೊಡ್ಡ ಮನೆ ಎಸ್ಟೇಟು ಅದನ್ನು ಏನು ಮಾಡೋದಂತೆ ಗೊತ್ತಾಗಲಿಲ್ಲ. ಮಕ್ಕಳೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಆದರು, ಅಲ್ಲಿ ಯಾರೂ ಬರೋರೇ ಇಲ್ಲ. ಇದನ್ನು ಏನು ಮಾಡೋದು ಅಂತೇಳಿ ಕೊನೆಗೆ ಮನೇನ ಫ್ರೀ ಕೊಟ್ಟಾಗೆ ಕೊಟ್ಟು ತೋಟಗಳನ್ನೆಲ್ಲ ನಾವು ಮಾರಿದ್ವಿ. ಈಗ ಅದನ್ನು ಅದ್ರ ನೆನಪು ಉಳಿಸ್ಕೊಳ್ಳೋಕ್ಕೆ ಇದೊಂದು 5 ಎಕರೆ ತೋಟ ನನ್ನ ಮಕ್ಕಳು ತಗೊಂಡಿದ್ದಾರೆ. ಅದು ನನ್ನ ಯಜಮಾನರಿದ್ದಾಗ ಅವರಿಗೆ ತುಂಬ ಸಂತೋಷ ಆಗಿತ್ತು, ಅಂದರೆ ನನ್ನದೊಂದನ್ನು ಉಳಿಸ್ಕೊಂಡು. ಅಂದರೆ ಕೃಷಿಕ ಬುದ್ಧಿ ಇಲ್ಲಿದ್ರು ಕೂಡ ಅಂದರೆ ಅಟ್ಲೀಸ್ಟ್ ಈಗ ಒಂದು ವೀಕೆಂಡ್ಸಲ್ಲಿ ಅಥವಾ ತುಂಬ ಪೀಸ್ ಆಫ್ ಮೈಂಡ್ ಅನ್ಬೋದು, ಅಷ್ಟು ಚೆನ್ನಾಗಿ. ಸೊ ತೀರ್ಥಹಳ್ಳಿಗೆ ಹೋದಾಗೆ ಅನಿಸುತ್ತೆ. ಹೌದು, ವೆರಿ ನೈಸ್, ವೆರಿ ನೈಸ್.
ಹಾಗೇನೆ ನೀವು ಹಳೇ ಕಾಲದಲ್ಲಿ ಆ ಇಂಜೆಕ್ಷನ್ ಬಾಟ್ಲ್ ಎಲ್ಲ ಬಂದ್ರೆ ಅದರಿಂದ ಕೂಡ ಒಂದು ಅದರಿಂದ ನಾನು ಮನೆಯೆಲ್ಲ ಮಾಡಿದ್ದೆ. ಎಲ್ಲರೂ ಮಂಟಪ ಮಾಡ್ತಾ ಇದ್ರು, ಅದನ್ನ ನೋಡಿ ಮಂಟಪ ಕಲ್ತು ಈ ಮಂಟಪ ಒಂದೇ ಯಾಕೆ ಮಾಡೋದು ಅಂತ ಹೇಳಿ ಮನೆ ಮಾಡಿದೆ. ದೊಡ್ಡ ದೊಡ್ಡಕ್ಕೆಲ್ಲ ಆಚೆ ಈಚೆ ಎಲ್ಲ ರೂಮು ಹಾಗೆಲ್ಲ ಮಾಡಿದೆ. ಅದೇ ದೊಡ್ಡ ಮನೆ ಮಾಡಿ ಅಲ್ಲಿ ಇಟ್ಟಿದ್ದೆ. ಮನೆ ದೊಡ್ಡದಾಗಿತ್ತು ತೀರ್ಥಹಳ್ಳಿ. ಆ ಥರ ಗ್ಲಾಸಲ್ಲಿ ತುಂಬ ಮಾಡಿದ್ವಿ. ಎಲ್ಲಿ ಇಂಜೆಕ್ಷನ್ ಬಾಟ್ಲಿ ಸಿಗುತ್ತೆ ನೋಡೋದು, ಆ ಡಾಕ್ಟ್ರಿಗೆ ಹೇಳೋದು ಅಲ್ಲಿಂದ ತಗೊಂಡು ಆ ಥರ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಕರೆಟಗಳಲ್ಲಿ ತೆಂಗಿನಕಾಯಿ ಕರೆಟದಲ್ಲಿ ಏನೆಲ್ಲ ಮೂಡಿಸಿ, ಅದರಲ್ಲಿ ನಾನು ಟೇಬಲ್ ಲ್ಯಾಂಪು, ಫ್ಲವರ್ಗಳು, ವಾಸ್ಗಳು, ಅದು ಹೆಸರು ಹೊರಿಬೇಕು, ಕೊರೆದು ಕೊರೆದು. ಈಗಿನ ಹಾಗೆ ಎಲ್ಲ ಸಲಕರಣೆಗಳು ಇರಲಿಲ್ಲ. ಇದ್ದಿದ್ದರೆ ಅಂದರೆ ನಮ್ಮ ತೀರ್ಥಹಳ್ಳಿ ಸ್ವಾತಂತ್ರ್ಯ ಇತ್ತು, ಎಷ್ಟೊತ್ತಿಗೆ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಇತ್ತು, ಮಕ್ಕಳನ್ನ ಒಂದು ನೋಡಿಕೊಂಡು ಅವ್ರ ಸ್ಕೂಲಿಗೆ ಹೋದ ಮೇಲೆ ಅಂಥದ್ದೇ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಕರೆಕ್ಟ್ದಲ್ಲಿ ತುಂಬ ಮಾಡಿದ್ದೆ ನಾನು. ಸೊ ಇವಾಗೆಲ್ಲ ನಿಮ್ಗೆ ಅದು ನೆನಪಿಗೆ ಬರ್ತಿದೆ, ಹೇಗೆ ಮಾಡ್ತಿದ್ನೋ ಏನೋ ಅಂತ ಅನ್ನಿಸ್ಬೇಕಪ್ಪ. ನಾನೇ ಮಾಡಿದ್ದ ಅಂತೇಳಿ ಅನಿಸುವ ಹಾಗೆ ಆಗುತ್ತೆ ಕೆಲವು ಸತಿ. ಆಮೇಲೆ ನೀವು ತೀರ್ಥಹಳ್ಳಿನಲ್ಲೇ ಇಲ್ಲ, ಮಕ್ಕಳೆಲ್ಲ ದೊಡ್ಡವರಾಗಿ ನನ್ನ ಮಕ್ಕಳು ಸ್ಕೂಲಿಗೆ ಸೇರಿದಾಗಿಂದ ತೀರ್ಥಹಳ್ಳಿ ನಾವು ಕಾನ್ವೆಂಟಿಗೆ ಹೋಗ್ತಾ ಇದ್ರು. ನಂಗೆ ಒಂದೂವರೆ ವರ್ಷ ಗ್ಯಾಪಲ್ಲಿ ಮೂರು ಮಕ್ಕಳು, ಗಂಡು ಮಕ್ಕಳು ಮೂರು ಜನ ಅಲ್ಲಿಗೆ ಹೋಗ್ತಾ ಇದ್ರು. ಆಗ ನನ್ನ ಉದ್ದೇಶ ಏನಿತ್ತು ಅಂದರೆ ನನಗೆ ನಾನು ತುಂಬ ಎಜುಕೇಷನು ಹೈಯರ್ ಎಜುಕೇಷನಿಗೆ ಹೋಗಕ್ಕೆ ಆಗಲಿಲ್ಲ, ಯಾಕೆ ಬೇಗ ಮದುವೆ ಆಯಿತು. ಆಮೇಲೂ ನಾನು ತೀರ್ಥಹಳ್ಳಿ ಮಾಡ್ಬೋದಿತ್ತು, ನಾನು ದಡ್ಡಿ ಅಲ್ಲ ಅಂತ ಅಂದ್ಕೊಡ್ತೀನಿ. ಆದರೆ ಆಗ ನನಗೆ ಏನು ಅನಿಸ್ತು, ನಾನು ಮಾಡೋದಕ್ಕಿಂತ ನನಗೆ ಏನೇನು ಆಗಬೇಕಿದೆಯೋ ನನ್ನ ಮಕ್ಕಳಾಗಬೇಕು ಅಂತ. ಓಕೆ, ನನ್ನ ಇಡೀ ಇದನ್ನು ಅವಾಗ ಅವ್ರಿಗೆ ಕೊಟ್ಟೆ. ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನೋ ಅದು ಅವ್ರು ಆಗಲೇಬೇಕು ಅಂತ. ಓಕೆ, ಹಾಗೆ ಮಾಡಿ ಅವರೆಲ್ಲ ಎಸ್ ಎಸ್ ಎಲ್ ಸಿಲೆಲ್ಲ ತೀರ್ಥಹಳ್ಳಿ ಈಗಲೂ ಹೋದರೆ ನನ್ನ ಮಕ್ಕಳನ್ನ ಎಲ್ಲ ಗುರುತಿಸ್ತಾರೆ. ಆ ಥರ ಒಂಥರ ತುಂಬ ಜಾಣರಾದರು, ಬೇರೆ ಬೇರೆ ಫೀಲ್ಡಿಗೆ ಹೋದರು. ಒಬ್ಬ ಡಾಕ್ಟರ್ ಆದ, ಒಬ್ಬ ಇಂಜಿನಿಯರ್ ಆದ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ, ಈಗ ಟ್ಯಾಕ್ಸ್ ಅಡ್ವೈಸರ್ ಆಗಿ ತುಂಬ ಹೆಸರು ತಗೊಂಡಿದ್ದಾರೆ ಮೂರೂ ಜನ. ಅದಕ್ಕಿಂತ ಬೇರೆ ಬೇಕಾ ಮಕ್ಕಳು ಅಂದರೆ ನಮ್ಮ ಕನಸನ್ನ ಮಕ್ಕಳು ನನಸು ಮಾಡಿದೆ ಹೆಚ್ಚು ಅಂತೇಳಿ ನಾನು ನನ್ನ ಎಜುಕೇಷನ್ ಅನ್ನು ಮುಂದುವರಿಸಲಿಲ್ಲ. ಈ ಮಕ್ಕಳದ್ದು ಇದ್ರ ಜೊತೆಗೆ ಜೊತೆಗೆ ನನಗೆ ಅವಾಗ ನನ್ನಲ್ಲಿರುವ ಒಂಥರ ತುಳಿತಾ ಇತ್ತಲ್ಲ, ಕವನಗಳನ್ನು ಬರಿತಾ ಇದ್ದೆ ನಾನು. ಬರೆದು ಅದೊಂದು ಲೋಕಲ್ ಪೇಪರ್ಗೆ ಕೊಡ್ತಾ ಇದ್ದೆ, ಅದರಲ್ಲಿ ಬರ್ತಾ ಇತ್ತು, ಪ್ರಕಟ ಆಗಿ ಬರ್ತಾ ಇತ್ತು. ಹಾಗಾಗಿ ತುಂಬ ಕವನಗಳನ್ನು ಅಲ್ಲಿ ಬರೆದೆ. ಮಕ್ಕಳು ಪಿ ಯು ಸಿಗೆ ನಾನು ಉಜಿರೆ ಅಂತ ಅಲ್ಲಿ ಕಳಿಸಿದೆ. ತೀರ್ಥಹಳ್ಳಿ ಇತ್ತು, ಆದರೆ ನಮ್ಗೆ ಅನ್ನಿಸ್ತು ನಾವು ಬೆಳೆಯ ವಾತಾವರಣ ಈ ಒಂಥರ ಎಲ್ಲ ಹೈ ಇದರಲ್ಲಿದ್ದರೆ ಮಕ್ಕಳಿಗೆ ಕಷ್ಟ ಗೊತ್ತಾಗೋದಿಲ್ಲ ಅಂತೇಳಿ ಅಲ್ಲಿ ಕಳಿಸಿದೆ. ಅಲ್ಲಿ ಏನಂದರೆ ಗೊಬ್ಬರ ಸಹ ಬರಬೇಕು ಮಕ್ಕಳು ಗಿಡಕ್ಕೆ, ಆ ಥರ ಇತ್ತು. ಆ ಕೆಲಸಗಳನ್ನು ಮಾಡದೇ ಇರಬೇಕಾದ್ರೆ ಅವರು ಪ್ರತಿ ಸರಿ ಹೈಯೆಸ್ಟ್ ಬರಬೇಕು ಮಾರ್ಕ್ಸ್. ಓಕೆ, ಹಾಂ, ಈ ಮಕ್ಕಳಿಗೆ ಸಗಣಿಗಿಂತ ಓದೋದು ವಾಸಿ. ಹಾಗಾಗಿ ಅವೆಲ್ಲ ಏನು ಮಾಡಿದ್ರು, ಸರಿ ಕೂತ್ಕೊಂಡು ಓದಿ ಎಲ್ಲರೂ ರ್ಯಾಂಕ್ ಬಂದರು. ಓಕೆ, ನನಗೆ ಅದೊಂದು ಅಷ್ಟು ಹೆಮ್ಮೆ ಅಂದರೆ ಇಡೀ ತೀರ್ಥಹಳ್ಳಿ ಹೇಳ್ತಾ ಇದ್ರು ಮಕ್ಕಳು ಈ ಥರ ಮೂರು ಮಕ್ಕಳು ಹೀಗಿರೋದು ನೋಡೋದು ಇದೇ ಫಸ್ಟು ನಾವು ಅಂಥೇಳಿ ಆ ಥರ ರ್ಯಾಂಕ್ ಬಂದರು. ಪಿ ಯು ಸಿ ಅಂದರೆ ನಾವು ಶಿವಮೊಗ್ಗಕ್ಕೆ ಬಂದ್ವಿ, ಯಾಕೆಂದರೆ ಈಗ ಬಿ ಕಾಮ್ ಮಾಡಬೇಕಿತ್ತು ಅವನು, ಅವನು ಸಿ ಎ ಮಾಡಿದ್ನಲ್ಲ ಅದು ಅಲ್ಲಿ ಅಲ್ಲಿಗಿಂತ ಶಿವಮೊಗ್ಗ ಬೆಸ್ಟ್ ಅಂತೇಳಿ ಅಲ್ಲಿಗೆ ಬಂದ್ವಿ. ಇನ್ನೊಬ್ಬ ಕೊನೆ ಮಗ ಮೆಡಿಕಲ್ ಮಾಡಿದ್ದೆ ಹುಬ್ಳಿಗೆ ಹೋದ, ಅವನು ಸುರತ್ಕಲ್ಲಲ್ಲಿ ಇಲ್ಲ ದೊಡ್ಡವನು, ಅವನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಅಲ್ಲಿ ಎಲ್ಲ ಮುಗಿಸಿದ್ರು. ಅವನು ಶಿವಮೊಗ್ಗಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಈ ಎಂಬ್ರಾಯ್ಡ್ರಿಗಳನ್ನೆಲ್ಲ ಸಿಕ್ಕಾಪಟ್ಟೆ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿ ಜಾಸ್ತಿ ಮಾಡಿದೆ. ಹಾಂ, 3 ಇಯರ್ಸ್ ಶಿವಮೊಗ್ಗದಲ್ಲಿ ಒಂದು ನಿಮಿಷನೂ ವೇಸ್ಟ್ ಮಾಡದೆ ನಾನು ಉಪಯೋಗಿಸ್ಕೊಂಡೆ. ಓಕೆ, ಯಾಕೆಂದರೆ ಮಕ್ಕಳು ದೊಡ್ಡವರಾಗಿದ್ದರು, ನಾನು ಅವ್ರಿಗೆ ಹೇಳಬೇಕಾಗಿರಲಿಲ್ಲ. ಅವರವರು ಯಾವ ಲೈನ್ ತಾಸ್ಕೊಂಡು ಅವರಷ್ಟು ಕೊಡೆ ಓದ್ತಾ ಇದ್ರು, ನನ್ನ ಸಪೋರ್ಟ್ ಏನು ಬೇಡ ಇತ್ತು. ಮೂರು ಹೊತ್ತು ಯಾವ್ಯಾವ ಕ್ಲಾಸ್ ಇದೆ ಶಿವಮೊಗ್ಗದಲ್ಲಿ ಒಂದೂ ಬಿಟ್ಟಿಲ್ಲ, ಎಲ್ಲ ಬೆಳಗ್ಗಿಂದ ರಾತ್ರಿವರೆಗೂ ಅದೇ ಕೆಲಸ ಮಾಡಿ ಆಮೇಲೆ ಎಂಬ್ರಾಯ್ಡ್ರಿ ಗಟ್ಟಿ ಹಿಡ್ಕೊಂಡು ಕೂತೆ. ಮತ್ತೆಲ್ಲ ಬಿಟ್ಟೆ ಮಧ್ಯದಲ್ಲಿ, ಫ್ಲವರ್ ಕ್ಲಾಸಿಗೆ ಹೋಗಿದ್ದೆ, ಆಮೇಲೆ ಅಡುಗೆ ನಾರ್ತ್ ಇಂಡಿಯನ್ ಕ್ಲಾಸು ಎಲ್ಲದನ್ನು ಮಾಡಿ ಆಮೇಲೆ ಇದನ್ನೊಂದು ಗಟ್ಟಿ ಹಿಡ್ಕೊಂಡು ಎಂಬ್ರಾಯ್ಡ್ರಿ ಒಂದು ತುಂಬ ಮಾಡಿದೆ. ಅಲ್ಲಿಂದ ನಮ್ಗೆ ಏನಾಯ್ತು, ಇವನು ಬಿ ಕಾಮ್ ಮುಗೀತು, ಆಗ ಬೆಂಗಳೂರಿಗೆ ಬರಬೇಕಾಯ್ತು. ಅವನಿಗೆ ಕಂಪ್ನಿಗಳು ತುಂಬ ಬೇಕು ಅಂತ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಇಲ್ಲಿ ಅವನು ಸಿ ಎ ಮಾಡೋಕ್ಕೆ ಶುರು ಮಾಡ. ಇಲ್ಲಿ ಬಂದ ಮೇಲೆ ನನಗೆ ಬೇರೆ ಯಾವುದು ಬೇಡ ಅನಿಸ್ತು, ಯಾಕೆಂದರೆ ಎಲ್ಲ ಆಗ್ಬಿಟ್ಟಿದೆ ಮದುವೆ. ಆಮೇಲೆ ಮಕ್ಕಳಿಗೆಲ್ಲ ಮದುವೆನೂ ಆಯಿತು, ದೇವರ ದಯದಿಂದ ನನಗೆ ಒಳ್ಳೆ ಒಂದು ದಿನ ಮೂರು ಸೊಸೆಯರು ಸಿಕ್ಕಿದ್ರು. ಅದೇ ಹೆಣ್ಮಕ್ಳು ಇಲ್ಲ ಅಂತ ಇಲ್ಲ, ಖಂಡಿತ ಯಾವತ್ತೂ ಅನಿಸ್ತಿಲ್ಲ. ಮೂರು ಜನ ಗಂಡ್ಮಕ್ಳು, ಮೂರು ಜನ ಹೆಣ್ಮಕ್ಳು. ಓಕೆ, ಹೌದು. ಅದನ್ನ ಪ್ರತಿಯೊಂದು ನಾನು ಈ ಸ್ಟೇಜಿಗೆ ಬರಬೇಕಾದ್ರೆ ನಿಜವಾಗ್ಲೂ ನನ್ನ ಸೊಸೆಯಿಂದ ಕಾರಣ.
ಅಂದ್ರೆ ಅಷ್ಟು ಸಪೋರ್ಟ್ ಅವ್ರದ್ದಿತ್ತು. ಮಕ್ಕಳದ್ದು ಇತ್ತು, ಬಟ್ ಮಕ್ಕಳಿಗಿಂತ ಸತ್ತೆಯರದ್ದು ತುಂಬಾ ಹೆಚ್ಚು. ಆ ರೀತಿ ಎಲ್ಲ ಕಡೆಯಿಂದ ಸಪೋರ್ಟ್ ಇದ್ದಾಗ ಮಾತ್ರನೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಬಂದು ನಾನು ಇದು ಶುರು ಮಾಡಿಕೊಂಡೆ ನನ್ನ ಸಾಹಿತ್ಯಕ್ಕೆ. ಅಂದ್ರೆ ನಂಗೆ ಅದಕ್ಕೆ ಎಷ್ಟೊತ್ತಿಗೂ ಎಲ್ಲ ದಿವಸನೂ ಎಲ್ಲ ಟೈಮು ನಂದೇ ಆಗಿಬಿಡ್ತು. ಹಾಗಾಗಿ ಬರೆಯುವ ಇದನ್ನ ಹೇಳ್ಕೊಟ್ಟಿದ್ದೀನಿ ನಾನು ನನ್ನದೇ ದಾರ ನನ್ನದೇ ಸೂಜಿ ಎಲ್ಲಾ ಕೊಟ್ಟು ನಾನು ಕಲ್ತಿದ್ದೀನಿ. ಬಟ್ ನಾನೇ ಕ್ಲಾಸ್ ಮಾಡ್ತಿದ್ದೀನಿ, ನನ್ಗೆ ಅದೇನೋ ಕ್ಲಾಸ್ ಮಾಡಿ ಅಥವಾ ದುಡ್ಡು ಮಾಡಿ ಹಾಗೆ ಮಾಡೋದೆಲ್ಲ ಯಾಕೋ ನಂಗೆ ಬೇಡ ಅನಿಸ್ತಾ ಇತ್ತು. ನಿಮ್ಮ ಆತ್ಮತೃಪ್ತಿಗಾಗಿ ಯಾರು ಏನು ಕೇಳಿದ್ರು ನಾನು ನಿರ್ವಂಚನೆಯಿಂದ ಕಲ್ತಿದ್ದೀನಿ. ಹಾಗೆ ನನ್ನಿಂದ ಹುಚ್ಚಿಟ್ಕೊಂಡು ಇಲ್ಲಿ ಸುಮಾರು ಜನ ಎಂಬ್ರಾಯ್ಡ್ರಿ ಮಾಡೋರಿದ್ರು, ತುಂಬ ಜನ ಎಲ್ಲ ಕಲ್ತಿದ್ರು. ನಾನು ಯಾವಾಗ ನಿಲ್ಸಿನೋ ಅವರು ನಿಲ್ಸಿದ್ರು. ಅಂದ್ರೆ ನಾನು ಆಗ್ಲೇ ಮೊದಲಿಗೆ ಹೇಳಿದೆ ಅಲ್ವಾ, ಹಿರಿಯ ಕಂಚಾಗಿ ಮನೆ ಬಂದವಲ್ಲ. ಸೊ ಈಗ ನೀವು ಏನೇನು ಟ್ರೈನಿಂಗ್ ಹೋದ್ರೆ ನಿಮ್ಮ ಜೊತೆಗಿದ್ದವರೆಲ್ಲ ಕೂಡ ಅದೇ ತರ ಕಟ್ಟಿಗೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನೀವು ಸಾಹಿತ್ಯಾಭಿಮಾನಿ, ಅದಕ್ಕೆ ಸಾಹಿತ್ಯ ನಿಮಗೆ ಬಹಳ ಅಂತ ನನ್ಗೆ ಗೊತ್ತಿದೆ. ನಿಮ್ಮ ಮನೇಲಿ ಇರ್ತಕ್ಕಂತಹ ಒಂದು ಪುಟ್ಟ ಲೈಬ್ರರಿನೇ ಅದಕ್ಕೆ ಸಾಕ್ಷಿ. ಇವರ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿನೇ ಇದೆ, ಅದರಲ್ಲಿ ಹಲವಾರು ಪುಸ್ತಕಗಳ ಒಂದು ಸಂಗ್ರಹಣೆ ಇದೆ. ಅದರಿಂದ ನನಗೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸಾಹಿತ್ಯ ಪುಸ್ತಕ ಅಂದ್ರೆ ಪ್ರೇಮ ಅಂತ. ಸೊ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಅದನ್ನ ಹೇಗೆ ನರ್ಚರ್ ಮಾಡಿದೆ? ನಾನು ಫಸ್ಟ್ ಇಲ್ಲಿ ಬಂದ್ಮೇಲೆ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿ, ಅದು ಭಕ್ತಿಭಾವ ಸಿಡಿ ಬಿಡುಗಡೆ ಮಾಡಿದೆ. ಆ ಸಿಡಿ ಬಿಡುಗಡೆ ಮಾಡುವಾಗ ನನ್ಗೆ ಅನಿಸ್ತು ಅದು ಇಲ್ಲೆಲ್ಲ ಬೇಡ, ಸಿಂಗೇರಿನಲ್ಲಿ ಮಾಡೋಣ, ಶಾರದಾಂಬನ ಸನ್ನಿಧಿಯಲ್ಲಿ ಬೇಡ್ಕೊಂಡೆ ಮಾಡಿ, ಚೆನ್ನಾಗೂ ಆಯಿತು, ನನಗೆ ಈ ನಿಟ್ಟಿನಲ್ಲಿ ನಾನು ಮುಂದೆ ಹೋಗೋಕೆ ನಂಗೆ ಶಕ್ತಿ ಕೊಡು ಅಂತ ಆ ತಾಯಿ ಕೊಟ್ಲು. ಅಲ್ಲಿಂದ ನಾನೊಂದು ಕವನ ಸಂಕಲನ ಬಿಡುಗಡೆ ಮಾಡಿದೆ. ಅದಕ್ಕೆ ಪೂಜ್ಯ ಲಕ್ಷ್ಮೀನಾರಾಯಣ ಭಟ್ರು ಅವ್ರನ್ನ ಒಂದಿವಸ ಮನೆಗೆ ಕರೆದು ಸುಮ್ಮನೆ ಒಂದು ನಾನು ಸಿ ಡಿ ಕೊಟ್ಟಿದ್ದೆ, ಅವರು ಅದನ್ನು ನೋಡಿ ನಾನು ಕವನ ಸಂಕಲನ ಬಿಡುಗಡೆ ಮಾಡ್ತೀನಿ ಅಂದಾಗ ಪ್ರತಿಯೊಂದು ಅದನ್ನು ತಿದ್ದದ್ರಿಂದ ಹಿಡಿದು ಅದನ್ನ ಪ್ರಿಂಟ್ ಆಗಿ ನನ್ನ ಕೈಗೆ ಕೊಟ್ಟಿದ್ದಾರೆ ಭಟ್ರು. ಅಂತ ಒಂದು ಗುರು ನನ್ಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ. ನನಗೆ ಅವರ ಒಂದು ಆ ಸಪೋರ್ಟಿಂದನೇ ನಾನು ಮುಂದೆ ಬರೆಯೋಕ್ಕೆ ನನಗೆ ಪ್ರೇರಣೆ ಆಯಿತು. ಆಮೇಲೆ ಸಣ್ಣ ಕಥೆಗಳು ಬರೆದೆ. ಫಸ್ಟು ನಾನು ಒಂದು ಇದು ಪ್ರಬಂಧ ಬರೆದೆ. ಅಂದರೆ ನಾನು ಇಲ್ಲೊಂದು ಹರ್ಷವಾಣಿ ಅಂತ ಒಂದು ಪತ್ರಿಕೆಗೆ ಬರೆಯೋಕ್ಕೆ ಶುರು ಮಾಡಿದೆ. ಅಂಕಣ ಬರಹಗಾರಿಯಾಗಿ 7 ವರ್ಷ ಸತತವಾಗಿ ಅದಕ್ಕೆ ಅಂಕಣ ಬರಹಗಾರಳಾಗಿ ನಾನು ಬರೆದೆ. ಈಗ ಈ ತಿಂಗಳು ಸಹ ಇದೆ, ನೆಕ್ಸ್ಟ್ ಮಂತಿಂದ ನಿಲ್ಲಿಸಿದ್ದೀನಿ ನಾನು ಬೇಡ ಅಂತ. ಯಾಕೆ ಅಂದರೆ ನನಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅನಿಸ್ತು. ನಾನು ಇನ್ನೊಂದು ಕಾದಂಬರಿ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅದು ಇದು ಈಗ ಎಲ್ಲ ಆಗಿರುತ್ತೆ, ಪ್ರತಿ ತಿಂಗಳು ಒಂಥರ ಒತ್ತಡ, ಈ ಸರಿ ಯಾರು ನೋಡಲಿ, ಯಾರಿಗೆ ಹೇಳಿ, ಯಾವ್ದು ಬರೀಲಿ ಅಂತ. ಅದು ಬೇಡ, ಈ ನನಗೆ ಈಗ 74 ವರ್ಷ, ಆ ವಯಸ್ಸಲ್ಲಿ ತುಂಬ ಒತ್ತಡ ಮಾಡ್ಕೊಳ್ಳೋದು ಬೇಡ, ನನ್ನ ನೆಮ್ಮದಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಬಿಟ್ಟೆ. ಆದರೆ ಸಾಧನೆಗೆ ವಯಸ್ಸು ಅನ್ನೋದು ಒಂದು ಬ್ಯಾರಿಕೇಡ್ ಅಲ್ಲ, ಹಂಗ ನೀವೇ ಅದಕ್ಕೆ ಸಾಕ್ಷಿ. ನಿಜವಾಗ್ಲೂ ನಿಮ್ಮಂಥವ್ರಿಂದ ಇನ್ನಷ್ಟು ಹಲವಾರು ಕೃತಿಗಳು ಹೊರಬರಬೇಕು ಅನ್ನೋದೇ ನಮ್ಮೆಲ್ಲ ಆಸೆ. ಯಾಕೆಂದ್ರೆ ನಿಮ್ಮಿಂದ ಬಿಡುಗಡೆಗೊಂಡಂತಹ ಎಲ್ಲ ಪುಸ್ತಕಗಳನ್ನು ನಾನು ಓದಿದ್ದೀನಿ, ಹಾಗಾಗಿ ನನಗೆ ಗೊತ್ತಿದೆ ಅದು. ಸೊ ಇನ್ನಷ್ಟು ಹೆಚ್ಚು ಬರಲಿ ಅಂತ ನಾನು ಆಶಿಸ್ತೀನಿ. ಆದರೆ ಈ ಪುಸ್ತಕ ಬರವಣಿಗೆಯಲ್ಲಿ ನಿಮ್ಮ ತಂದೆಯ ಪಾತ್ರ ಏನಾದ್ರು ತುಂಬ ಇತ್ತು? ನಮ್ಮ ತಂದೆ ಹೇಗೆಂದ್ರೆ ಅವನಿಗೂ ಓದು ಪುಸ್ತಕ ಓದು ಹುಚ್ಚಿತ್ತು. ಆ ಮಲೆನಾಡು ಆ ಹಳ್ಳಿಲಿ ನಮ್ಮನೆ ಬಿಟ್ಟು ಯಾರು ಬುಕ್ಕೆಲ್ಲ ಓದೋದು ಗೊತ್ತೇ ಇರಲಿಲ್ವೇನ. ನನ್ನ ತಂದೆ ಒಂಥರ ವಿಶಿಷ್ಟ ವ್ಯಕ್ತಿ, ಎಲ್ಲ ರೀತಿಯೂ ಅವರು ಬೇರೆನೆ. ಅವರು ಪುಸ್ತಕಗಳನ್ನು ತರ್ತಾ ಇದ್ರು. ಆಗ ನಮಗೆ ಹುಡುಗಾಟ ಆಟ ಆಡೋ ವಯಸ್ಸು, ಅವರು ಅಲ್ಲಿ ಕೂತ್ಕೊಳ್ಳೋದು ನೀನು ಈ ಬುಕ್ ಓದು ಅಂತ. ಫಸ್ಟ್ ತುಂಬ ಹಿಂಸೆಗೇ ಓದ್ತಾ ಇತ್ತು, ಇಯ್ಯೋ ಅಪ್ಪ ಯಾಕೆ ಹಿಂಗೆ ಮಾಡ್ತಾರೆ, ಅವರೇ ಓದ್ಕೊಳ್ಬಾರ್ದ ಅಂತ. ಆದರೆ ಬರ್ತಾ 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 ನಮಗೆ ಅದು ತುಂಬ ನನಗೂ ಇಂಟ್ರೆಸ್ಟ್ ಬಂತು. ಹಾಗೆ ಓದೋ ಹುಚ್ಚು ಎಷ್ಟು ಬಂತು ಅಂದ್ರೆ ಯಾರು ಮನೆಗೆ ಬಂದ್ರೆ ಹೋದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ, ಒಂದು ಪುಸ್ತಕ ಹಿಡಿದ್ರೆ ಅದೇ ಅಪ್ಪನೇ ಕಡೆಗೆ ಹೇಳ್ತಾ ಇದ್ರು ನಾನು ಈ ಬುಕ್ಕೇ ತರೋದಿಲ್ಲ, ನೀನು ಈ ತರ ಮಾಡ್ತೀಯಾ ಅಂತ. ಅಷ್ಟು ಓದೋ ಹುಚ್ಚು ನನಗೆ ತಂದೆಯಿಂದ ಬಂದಿತ್ತು. ಅದೇ ಆ ಚಿಕ್ಕಂದಿನಲ್ಲೇ ಅವರು ಹಾಕಿ ಕೊಟ್ಟಂತಹ ಪ್ಲಾಟ್ಫಾರ್ಮ್ ಅಂತ. ಹೌದು, ಅದೇ ಅಲ್ವಾ. ಓಕೆ, ನೀವು ಕತೆ ಬರೋದ್ರಿ ಅಂತ ಹೇಳಿದ್ರಿ, ಕತೆ ಪ್ರಬಂಧ ಮತ್ತೆ ಕತೆಗಳದ್ದು ಪುಸ್ತಕ ಕವನ ಸಂಕಲನ ಎರಡನೇ ಆಗಿದ್ದು ಕವನ ಸಂಕಲನ. ಮೂರನೇ ನಾನು ಇದು ಭಕ್ತಿಭಾವ ಸಿರಿ, ಓಕೆ ಭಾವ ಹುಟ್ಟ ಸಿರಿ ನುಡಿ ಅಂತ, ಇದು ಎರಡನ್ನ ಬರ್ದೆ ನಾನು. ಓಕೆ, ಇವೆರಡನ್ನು ಒಟ್ಟಿಗೆ ಬಿಡುಗಡೆ ಮಾಡಿದೆ. ಹೌದು, ಓಕೆ, ಇವೆರಡನ್ನು ಒಟ್ಟಿಗೆ ಬಿಡುಗಡೆ ಮಾಡಿದೆ. ಓಕೆ, ಆಮೇಲೆ ಭಾವ ಸಂಗಮ ಅಂತ ಒಂದು ಇನ್ನೊಂದು ಸಣ್ಣ ಕಥೆಯನ್ನು ಬರ್ದೆ. ಅಲ್ಲ, ತಲ್ಲಣಿಸದಿರು ಮನವಿ ಅಂತ, ತಲ್ಲಣಿಸದಿರು ಮನವಿ, ಅದು ಕಥೆಗಳ ಸಂಕಲನ. ಸಂಕಲನ ಅದು ಸಂಕಲನ, ಅದನ್ನು ಬರ್ದೆ.
ಅದಾದ್ಮೇಲೆ ನಮ್ಗೆ ಅನಿಸ್ತು ಬರೀ ಸಣ್ಣ ಕಥೆನೇ ಯಾಕೆ ಬರೀತಿರ್ಬೇಕು, ಸಣ್ಣ ಕಥೆ ನಂದು ಎಲ್ಲ ಪ್ರಕಟನೂ ಎಲ್ಲ ಇದರಲ್ಲೂ ಆಗಿದೆ. ತರಂಗ, ಸುಧಾ, ಮಯೂರ ಆ ಥರ ಯಾವ್ದಾವ್ದು ಇದೆಯೋ ಅದರಲ್ಲೆಲ್ಲ ಕೊಟ್ಟಿದ್ದೀನಿ, ಎಲ್ಲ ಪ್ರಕಟ ಆಗಿದೆ. ಅದರಲ್ಲಿ ಪ್ರಕಟಗೊಂಡಿದ್ದ ಕಥೆಗಳನ್ನೇ ನೀವು ಇದು ಕಥಾಸಕ್ತಲ್ಲ. ಹೌದು ಹೌದು, ಅದನ್ನೇ ಹಾಕಿದ್ದು. ಅವಾಗ ಅನ್ನಿಸ್ತು ನನಗೆ ಅದೇ ಮತ್ತೆ ಮತ್ತೆ ಯಾಕೆ ಬರೆಯೋದು. ನನಗೆ ಸಣ್ಣ ಕಥೆ ಬರೀಬೇಕು ಅನಿಸಿದರೆ ಪೇಪರ್ಗಳಿಗೆ ಕೊಡ್ಬೋದಲ್ಲ, ಈಗ ತರಂಗ ಯಾವುದಕ್ಕೋ ಕಳಿಸ್ಬೋದು. ಅದಕ್ಕೆ ಅದು ಬೇಡ, ನಾನೇ ಒಂದು ಕಾದಂಬರಿ ಬರೀಬೇಕು ಅಂತ ಹಾಗೆ ಅನಿಸ್ಕೊಂಡಾಗ ನಂಗೆ ಒಂದು ಚಿಕ್ಕಂದಿನಿಂದ ನನಗೆ ಬುದ್ಧಿ ಬಂದಾಗಿಂದ ನಂಗೆ ಅನಿಸ್ತಾ ಇತ್ತು ನಮಗೆ ಹೆಣ್ಮಕ್ಳಿಗೆ ತುಂಬ ಕೊರತೆ ಮಾಡಿದ್ದಾರೆ, ಕೆಲವೊಂದು ವಿಷಯದಲ್ಲಿ ನಮ್ಮನ್ನು ದೂರ ಇಟ್ಟಿದ್ದಾರೆ. ಅದು ಈಗ ಪೂಜೆ ವಿಷಯ ಇರ್ಬೋದು ಅಥವಾ ಸಂಸ್ಕಾರಗಳಿರ್ಬೋದು, ಷೋಡಶ ಸಂಸ್ಕಾರಗಳು ಎಲ್ಲದರಿಂದಲೂ ನಾವು ಯಾವುದಕ್ಕೂ ಇಲ್ಲ. ಎಷ್ಟೋ ಮನೆಗಳಲ್ಲಿ ದೇವರು ಗೂಡನ್ನು ಹೆಣ್ಣು ಮುಟ್ಟುವಾಗಿ ಆ ಥರ ಇತ್ತು. ಅಂದ್ರೆ ನನ್ನ ತಂದೆ ಹಾಗಿರಲಿಲ್ಲ, ಇಲ್ಲಿ ತುಂಬ ಆ ಥರ ಇತ್ತು. ಅದನ್ನು ಆಗಿ ಒಂಥರ ಘರ್ಷಣೆ ಶುರುವಾಯಿತು ನನಗೆ, ಅದು ಯಾಕೆ ಮಾಡಬಾರ್ದು, ಸ್ವಲ್ಪ ಸ್ವಭಾವನೂ ನಮ್ಮದು ಅದಕ್ಕೆ ಸರಿ ಇತ್ತೇನ. ನಾನು ಅದನ್ನೆಲ್ಲ ನಾನು ಮಾಡೋಕ್ಕೆ ಶುರು ಮಾಡಿದೆ, ಮಂತ್ರಗಳನ್ನೆಲ್ಲ ಕಲಿತೆ, ಕಲ್ಪೋಕ್ತ ಪೂಜೆ ಮಾಡೋಕ್ಕೆ ಕಲಿತೆ, ರುದ್ರ ಚಮೆ ಅದನ್ನೆಲ್ಲ ಕಲಿತೆ. ಹಾಗೆ ಆಮೇಲೆ ನನಗೆ ಅನಿಸ್ತು ಇಷ್ಟೇ ಸಾಲದು, ನಾನು ಮಾತ್ರ ಅಲ್ಲ ಹೆಣ್ಣುಗಳಿಗೆ ಎಲ್ಲ ಬೇಕು ಅನ್ನೋದನ್ನು ನಾನು ಒಂಥರ ಅದನ್ನು ಬರಿಬೇಕು ಅಂತ. ಹಾಗಾಗಿ ನಾನು ಒಂದು ಹುಡುಗಿಗೆ ಷೋಡಶ ಸಂಸ್ಕಾರಗಳಿಂದ ಸನ್ಯಾಸತ್ವದಿಂದ ಅವಳು ಮುಕ್ತಿ ಹೊಂದುವರೆಗೂ ತಗೊಂಡು ಒಂದು ಬುಕ್ ಬರ್ದೆ, ಎಲ್ಲದನ್ನು ಅವಳು ಮಾಡುವಾಗೆ ಮಾಡಿ ವಸುಂಧರ ಅಂತೇಳಿ ಒಂದು ಬುಕ್ ಬರ್ದೆ. ಓಕೆ, ಹಾಗೆ ಬರೆದಾಗ ನಮ್ಗೆ ಭಯ ಬೇರೆ ಶುರುವಾಯಿತು. ಯಾರು ಇದನ್ನು ಓದಿ ಈ ಥರ ಎಲ್ಲ ಬರ್ಬಾರಳೆ, ಏನಮ್ಮ ಇದೆಲ್ಲ ಇಲ್ವೇ ಇಲ್ಲ ಅಂತೇಳಿ ಕೂತ್ಕೊಂಡ್ರೆ ಏನು ಮಾಡೋದು ಅಂತೇಳಿ ಬರ್ದಾದ್ಮೇಲೆ ತುಂಬ ಯೋಚನೆ ಮಾಡಿ ಶೃಂಗೇರಿಯ ಗಿರಿಧರ ಶಾಸ್ತ್ರಿಗಳು ಅಂತ ಮಹಾ ದೊಡ್ಡ ವಿದ್ವಾನ್ ಅವ್ರ ಹತ್ರ ತಗೊಂಡ್ಬರ್ದೆ, ನಾನು ಹಿಂಗೆ ಒಂದು ಬರೆದು ಬಿಟ್ಟಿದ್ದೀನಿ ನೋಡಿ ಇವ್ರಿಗೊಂದು ಮುನ್ನುಡಿ ಬರೆದುಕೊಡಿ ಅಂತ. ಎರಡು ತಿಂಗಳು ತಗೊಂಡು ಕೂಲಂಕುಷವಾಗಿ ನೋಡಿ ಕೆಲವು ಬುಕ್ಕುಗಳನ್ನು ರೆಫರ್ ಮಾಡಿ, ನನ್ನಲ್ಲೂ ತಪ್ಪಿತ್ತು ಕೆಲವು, ಯಾಕಂದರೆ ಅದರ ಸಂಸ್ಕೃತಗಳು ನಮಗೇನು ಗೊತ್ತಿರಲಿಲ್ಲ, ತುಂಬ ತಪ್ಪಿತ್ತು. ಅದನ್ನು ಎಲ್ಲ ತಿದ್ದಿ ಇದೆಲ್ಲ ಸಂಸ್ಕಾರಗಳು ಹೆಣ್ಣು ಮಾಡಬಹುದು ಅನ್ನೋದನ್ನು ಬರೆದುಕೊಟ್ರು, ಅದಕ್ಕೆ ಆಧಾರವೂ ಕೊಟ್ಟು ಮುನ್ನುಡಿ ಬರೆದುಕೊಟ್ರು. ಹಾಗೆ ಚತುರ್ವೇದಿ ಅಶ್ವತ್ಥನಾರಾಯಣ ಅಂತ ಅವರಿಗೆ ಹೋದೆ. ನನಗಂದ್ರೆ ನನ್ಗೆ ಯಾರು ಬಲ ಬೇಕು, ಹೌದು ಇಲ್ಲದೆ ಅಂದರೆ ಯಾರಾದ್ರೂ ಮಾತಾಡಿದರೆ ಆನ್ಸರ್ ಕೊಡುವಾಗಿದ್ದವ್ರು ಬೇಕು. ಅವರು ಸಹ ಅಷ್ಟೇ ನೋಡಿ ತುಂಬ ಇಷ್ಟಪಟ್ಟರು, ತುಂಬ ಅದಕ್ಕೆ ಹಿನ್ನುಡಿನ ತುಂಬ ಚೆನ್ನಾಗಿ ಬರೆದುಕೊಟ್ರು. ಹಾಗಾಗಿ ನನ್ನ ಪುಸ್ತಕ ಮತ್ತೆ ಅದು ಬಿಡುಗಡೆ ಆಯಿತು. ಅಶ್ವತ್ಥನಾರಾಯಣ ಸಹ ಬಂದಿದ್ರು ಅದಕ್ಕೆ. ಬಿಡುಗಡೆ ಆದ ಮೇಲೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ನಾನು ಒಂಥರ ಅದರಿಂದ ನನಗೆ ಆತ್ಮತೃಪ್ತಿ ಆಯಿತು. ಹಾಗೆ ನೆಗೆಟಿವ್ ಕಾಮೆಂಟ್ಸು ಬಂತ ಇಲ್ಲ, ತುಂಬ ಕಡಿಮೆ ಆಗ್ಬೋದು. ಯಾರೋ ಒಂದಿದ್ರು ಹೇಳಿದರು ನೀವು ಅದರಲ್ಲಿ ಒಂದು ರಾಜ ಮನೆತನ ತಗೊಂಡಿದ್ದೆ, ನೀವು ತಗೊಂಡಿದ್ದ ತಪ್ಪು, ರಾಜರು ಈಗೆಲ್ಲಿದ್ದಾರೆ ಅಂತ. ನಾನು ಹೇಳಿದ್ರೆ ರಾಜ್ಯ ಆಳ್ತಿರೋದನ್ನು ನಾನು ತಗೊಂಡಿಲ್ಲ, ಪುಸ್ತಕವನ್ನು ಸರಿಯಾಗಿ ಓದಿ ನೀವು ವಿಮರ್ಶೆ ಮಾಡಬೇಕು. ಯಾಕಿಲ್ಲ, ಈಗಲೂ ರಾಜರಿದ್ದಾರೆ, ರಾಜನ ಮನೆಯಲ್ಲಿ ನಡೆಯುವ ಎಲ್ಲ ಮೈಸೂರಲ್ಲಿ ಪ್ರತಿಯೊಂದು ನಡೀತಾ ಇದೆ, ಉಪನಯನ ಎಲ್ಲ ಆಗುವಾಗ ಅಷ್ಟೇ ವೈಭವವೇ ಅಲ್ಲಿದೆ. ಆದರೆ ನಾನು ಮಹಾರಾಜ ರಾಜನ ಕಾಲ ಅನ್ನೋದು ಎಲ್ಲೂ ತೋರಿಸಿಲ್ಲ ನೋಡಿ ಇಲ್ಲೇ. ಆಮೇಲಿಂದ ಅವ್ರ ಕಾನ್ಸರ್ನು ಕೊಡಲಿಲ್ಲ. ಅಂದ್ರೆ ಎಲ್ಲ ತರ ಜನಗಳು ಇರ್ತಾರೆ, ಕೆಲವರು ಬರೀ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾರೆ, ಪಾಸಿಟಿವ್ ನೋಡ್ತಾರೆ, ಕೆಲವರಿಗೆ ಒಂಥರ ಕಳಂಕ ಹುಡುಕುದೇ ಹುಡುಕುದೇ ಕೆಲಸ. ಅಂದ್ರೆ ನಾವು ಬರ್ದಿದ್ದು ಯಾರೇ ಲೇಖಕ ಆಗಲಿ ಅವ್ನು ಬರ್ದಿದ್ದು ಪೂರಾ ಕರೆಕ್ಟು ಅಂತೇಳಿ ಹೇಳ್ಬೇಕು ಅಂತ ಖಂಡಿತ ಹೇಳೋದಿಲ್ಲ. ನಮ್ಮಲ್ಲೂ ಎಷ್ಟೋ ತಪ್ಪು ಇರುತ್ತೆ, ಅದು ತಿದ್ದುಕೊಳ್ಳೋದೆ ಇನ್ನೊಬ್ಬನ ವಿಮರ್ಶೆ ನಮ್ಗೆ ಬೇಕು. ಆದ್ರೆ ಆ ವಿಮರ್ಶಕ ಹೆಂಗಿರ್ಬೇಕು, ಕರೆಕ್ಟಾಗಿ ಓದಿ ವಿಮರ್ಶೆ ಮಾಡ್ಬೇಕು. ನಾನು ಹೇಳ್ತೀನಿ ಅಂತ ಹೇಳ್ಬಾರ್ದು, ಅದು ನಮ್ಗೆ ಬೇಜಾರಾಗುತ್ತೆ. ಅಲ್ಲ ಒಟ್ಟಾರೆ ನಿಮಗೆ ವಸುಂಧರೆಯಿಂದ ಬಹಳ ಒಳ್ಳೆ ಇದೆ. ಓಕೆ, ಈಗ ಇನ್ನೊಂದು ಕಾದಂಬರಿ ಬರೆಯೋ ಹಂತದಲ್ಲಿ ಇದ್ದೀರಿ, ಶುರು ಮಾಡಿದ್ದೀನಿ. ಓಕೆ, ಆದಷ್ಟು ಬೇಗ ಈಗ ಅಲ್ಲ ಬೇಗ ಮುಗಿಸ್ಬೇಕು. ನನಗೀಗ 74 ವರ್ಷ. ಇಲ್ಲಪ್ಪ ನೀವು ಚೆನ್ನಾಗಿಗಳಾಗ್ತೀರಿ. ಒಂದು 74 ವರ್ಷ ನಾನು ಈಗ ಅನ್ಕೊಂಡು ನಂಗೆ ವರ್ಷ ಆಗಿದ್ದು ಬೇಜಾರಿಲ್ಲ. ನನ್ನ ದಿನದ ಪ್ರತಿ ಗಳಿಗೆನೂ ಬೋನಸ್. ನಾನು ಈಗಲೂ ಟ್ರಾವೆಲಿಂಗ್ ಸುಮಾರು 35-40 ದೇಶ ನೋಡಿದ್ದೀನಿ. ಈಗಲೂ ಸಹ ನಾನು ಕಷ್ಟಪಟ್ಟಾಗ ಟ್ರಾವೆಲಿಂಗ್ ಮಾಡ್ತೀನಿ. ಮೊನ್ನೆ ಇಚ್ಛೆ ಗುಜರಾತಿಗೆಲ್ಲ ಹೋಗಿ ಬಂದೆ. ಇನ್ನೂ ಈ ಮಕ್ಕಳು ಎಲ್ಲಿ ಹೋಗ್ತಿದ್ರು ಹಿಂದ್ಗಡೆ ಹೋಗ್ತೀನಿ. ಅಲ್ಲ ಆ ಥರ ನಮ್ಮನ್ನು ನಾವು ತೊಡಗಿಸಿಕೊಂಡಾಗಲೇ ನಮಗೆ ಏಜ್ ಆಗಿ ಮರ್ತು ಹೋಗುದು ಖಂಡಿತವಾಗಲ್ವ. ಆಕ್ಟಿವ್ ಆಗಿರೋದನ್ನ ನಾವು ಕಲಿಕೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಮತ್ತೆ ಒಂದು ಮನಸ್ಸಿಗೆ ಒಪ್ಕೊಳ್ಬೇಕು, ನನಗೆ ಈಗ ಇಷ್ಟು ವರ್ಷ ಆಗಿದೆ, ಹಾಗಾಗಿ ನಾನು ಮಾಡೋದನ್ನೆಲ್ಲ ಬೇಗ ಮಾಡಬೇಕು. ಆ ಥರ ಇದರಲ್ಲಿ ನಾನು ಎಲ್ಲ ಈಗ ನಂದು ಬೋನಸ್ ವರ್ಷ ಅಂದ್ಕೊಂಡೆ. ಇದು ಒಂದು ದೂರಿಗೆ ಹೋಗೋದಾರು ಹಾಗೆ ಒಂದು ಈಗ ಒಂದು ಕಾದಂಬರಿ ಶುರು ಮಾಡಿದಾಗ ಇದನ್ನು ನಾನು ಮುಗಿಸ್ತೀನಪ್ಪ ಅಂತ. ಆದರೆ ಆ ಒಂದು
ಗಟ್ಟಿ ಇಟ್ಕೊಂಡೆ ಆ ಕಾದಂಬರಿ ಶುರು ಮಾಡಿದ್ದೀನಿ. ಬೇಗನೆ ನಿಮ್ಮ ಕಾದಂಬರಿ ಹೊರಬರಲಿ, ನಾವೆಲ್ಲರೂ ಓದುವಂತಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆಯೇ ಹಲವಾರು ದೇಶಗಳನ್ನು ಸುತ್ತಾಡಿ ಬಂದಿದ್ದೀರಿ, ಆ ಸುತ್ತಾಡಿ ಬಂದಾಗ ಆ ಪ್ರವಾಸ ಅನುಭವದ್ದು ಕೂಡ ನೀವು ಹಲವಾರು ಲೇಖನಗಳಲ್ಲಿ ಬರೆದಿದ್ದೀನಿ. ಸೊ ಯಾವೆಲ್ಲ ಕಂಟ್ರಿಗಳಿಗೆ ಜಸ್ಟ್ ಒಂದು ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಗೊತ್ತಾಗಲಿ ಅಂತ. ನಾನು ಅಮೆರಿಕಕ್ಕೆ ಒಂದು 4-5 ಸರಿ 5-6 ಸರಿ ಹೋಗಿದ್ದೀನಿ. ಆಮೇಲೆ ಯುರೋಪ್ ಕಂಟ್ರಿ 3 ಸರಿ ಹೋಗಿದ್ದೀನಿ, ಮತ್ತು ಆಸ್ಟ್ರೇಲಿಯಾ, ಈಜಿಪ್ಟು, ಈ ಕಡೆ ಸಣ್ಣ ಸಣ್ಣ ಕಂಟ್ರಿಗಳನ್ನ ದುಬಾಯಿ ಹಾಗೆಲ್ಲ ಚಿಕ್ಕದಕ್ಕೂ ಹೋಗಿ ಎಲ್ಲದಕ್ಕೂ ಹೋಗಿದ್ದೀನಿ. ಹಾಗೆ ಭಾರತದಲ್ಲೂ ಕೂಡ ಯಾವುದನ್ನು ಬಿಟ್ಟಿಲ್ಲ? ಭಾರತದಲ್ಲಿ ಬಿಟ್ಟಿಲ್ಲ ಅಂದರೆ ಬಿಟ್ಟಿದ್ದೀನಿ, ನಾನು ಮಾನಸ ಸರೋವರ ಬಿಟ್ಟುಬಿಟ್ಟೆ ನಾನು. ಆಗ ನಮಗೆ ಅದು ಹೋಗ್ಬೇಕು ಅಂತ ಯಾವ ಸಂಸ್ಥೆಗೂ ಗೊತ್ತಿಲ್ಲ, ಮತ್ತೆಲ್ಲ ಸಾಮಾನ್ಯ ನೋಡಿದ್ದೀವಿ. ಈಗ ಹೋಗಕ್ಕೆ ಧೈರ್ಯ ಇಲ್ಲ. ಅವರು ನಾನು ಬೇಡ ಅಂದಿಲ್ಲ, ಆದರೆ ಪೂಜೆ ಹೊತ್ತಿಗೆ ನಾನು ಹೇಳೋದು ಬೇಡ, ಏನೇ ಮನೇಲಿ ಆಗ್ತಿದ್ರು
ಒಂದು ಸೀರೆ ಉಂಟು ಅವಳೆ ನಮ್ಮ ಕಲ್ಚರ್ ಆ ಟೈಮಲ್ಲಿ ಮಾತ್ರ. ಹೌದು, ಮತ್ತೆ ಬೇಕಾ ನಿಮಗ್ ಬೇಕಾದ್ರೆ ನೀವು ಹೇಳ್ತಾ ಇದ್ದೀನಿ. ನಿಜವಾಗ್ಲು ಇಂಥದ್ದನ್ನು ಒಂದನ್ನ ಎಲ್ಲರ ಮನೆಯಲ್ಲೂ ಪಾಲಿಸಿದ್ರೆ ಅತ್ತೆ ಸೊಸೆ ಅನ್ನೋ ಭೇದ ಭಾವನೆ ಇರೋ ಖಂಡಿತ ಇರೋದಿಲ್ಲ, ಸುಮ್ ಸುಮ್ನೆ ಮಾಡ್ಕೊಂತಾರೆ. ಹೌದು, ಯಾಕಂದ್ರೆ ಇದ್ದಿದ್ದಕ್ಕೆಲ್ಲ ತಲೆ ಹಾಕ್ತಾರೆ, ನೀನ್ ಎಲ್ಲೋ ನೀ ಯಾಕೋ ನೀ ಹೋಗಿ ಬೇಡ ನಮ್ಗೆ. ಹೌದು, ಅವರವರ ಬದುಕು ಅವ್ರಿಗೆ, ಆದ್ರೆ ಜೊತೆ ಜೊತೆಗೆ ನಮ್ಮನೆನೂ ತನ್ನ ಚೆನ್ನಾಗಿ ಇದ್ಬಿಟ್ರೆ ಅಷ್ಟೇ, ಅಷ್ಟಿದ್ರೆ ಏನು ಸಮಸ್ಯೆಗಳೇ ಉಂಟಾಗದೇ ಇಲ್ಲ. ನಿಜವಾಗ್ಲೂ ಮುಂದೆ ಅತ್ತೆ ಆಗ್ತಿರೋಂಥವ್ರಿಗೆ ಎಲ್ರಿಗೂ ಕೂಡ ಇವರು ಮಾದರಿ ಅನ್ನೋಕ್ಕೆ ನಾನು ಬಯಸ್ತೀನಿ. ನಮಗೂ ಕೂಡ ಎಲ್ಲ ಮಕ್ಕಳು ಇದ್ದಾರೆ, ಸೊಸೆಯರಿದ್ದಾರೆ. ಸೊ ನಮಗೆಲ್ಲ ನಿಜವಾಗ್ಲೂ ಮಾರ್ಗದರ್ಶನ ಸಿರಿ ಆಂಟಿ. ನಾನು ನಿಮ್ಮ ಫಾಲೋಯರ್ ಅಂತ ಹೇಳಕ್ಕೆ ನನಗೆ ಬೇಜಾರೇ ಇಲ್ಲ. ಸೊ ನನ್ನ ಹತ್ರ ಇಷ್ಟೊತ್ತು ನಿಮ್ಮ ಒಂದು ಜೀವನದ ಎಲ್ಲ ಅನುಭವಗಳನ್ನ ಹಂಚಿಕೊಂಡು ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರು ಹೇಳ್ಬೇಕು ಅಂತ ಅನಿಸ್ತಿದ್ಯಾ? ಏನು ಅನ್ಸಲ್ಲ, ಅಂದ್ರೆ ತುಂಬಾ ಜನ ನಂಗೆ ಅನ್ಸುದು ಒಂದಷ್ಟು ವರ್ಷ ಆದ್ರೆ ಜೀವ ಅಡುಗೆ ಆಗಿ ಮಕ್ಕಳಾಯ್ತು ಅಂದ್ರೆ ಮುಗ್ದೋಯ್ತು ಅಂತಾರೆ. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲಂತೂ ಆಯ್ತು ನನ್ ಬರ್ತ ಇನ್ನೇನಾಗ್ಬೇಕು, ಇನ್ನೇನಿಲ್ಲ ಅಂತ ನಾನು ಕೇಳುದು. ಎಲ್ಲರೂ ನಾವ್ ಎಲ್ಲೆಲ್ಲಿವರೆಗೆ ಏನಾದ್ರು, ಈಗ ನಿನ್ನ ಹತ್ರ ನನ್ನ ಹತ್ರ ಬೆಟ್ಟ ಹತ್ತು ಅಂದ್ರೆ ಆಗುದಿಲ್ಲ, ಅದಿಲ್ಲ. ಆಗ ಹೀಗೆ ನಡ್ಕೊಂಡು ಹೋಗಕ್ಕಾಗತ್ತಲ್ಲ, ಹಾಗೆ ನಾವು ಯೋಚನೆ ಮಾಡ್ಬೇಕು ಅಷ್ಟೇ ಹೊರತು ಇಲ್ಲ ಹೋಯ್ತು ಅಂತ ಹೇಳಿ ಯಾರೂ ಮಾಡಬಾರ್ದು. ನನ್ನ ಏಜ್ನವ್ರು ಮಾಡಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಹೇಳೋದು. ಮತ್ತೆ ನಿಮ್ಮಂಥವ್ರಿ ಎಲ್ಲ ಒಂಥರ ನೀನು ಕಲಿಬೇಕಲ್ಲಿ ಕಲಿಬೇಕು ಅನ್ನೋ ದಾಹ ಇರ್ಬೇಕು. ಹೌದು, ಅದು ಸಮಯನ ಸುಮ್ಮನೆ ಕಲಿಬಾರ್ದು. ಅದನ್ನ ನೀವು ಕಲಿತಾ ಹೋದ್ರೆ ನಿಮ್ಮ ಮಕ್ಕಳು ಜಾಣರಾಗ್ತಾರೆ, ಖಂಡಿತ ಅವ್ರು ಅದನ್ನು ಅನುಸರಿಸುತ್ತಾರೆ. ಬಹಳ ಉತ್ತಮವಾದಂತಹ ಸಂದೇಶ ಅಂತಾನೆ ಹೇಳ್ತೀನಿ. ನಿಜವಾಗ್ಲೂ ಬರ್ತಿರ್ತಕ್ಕಂತಹ ಯಂಗ್ಸ್ಟರ್ಸ್ಗಳಿಗೆ ಇದು ಒಂದು ಸಂದೇಶ ಅಂತಾನೆ ಹೇಳ್ಬೋದು. ನಾವು ಅದನ್ನ ಪಾಲಿಸ್ತಾ ಬಂದ್ರೆ ನಮ್ಮ ಮಕ್ಕಳು ಕೂಡ ಅದರಲ್ಲೇ ಮುಂದುವರಿತಾರೆ. ಹೌದು, ಅಂದ್ರೆ ಆದಷ್ಟು ಒತ್ತಡಗಳನ್ನ ನಿಮ್ಮ ರೀತಿ ರಿವಾಜು ಸಂಪ್ರದಾಯಗಳನ್ನ ಅವರ ಮೇಲೆ ಹೇರ್ಬೇಡಿ. ಸೊ ನೀವು ಮಾಡಿದಾಗ ಅವರು ನೋಡಿ ಅನುಕರಣೆ ಮಾಡುವಂತೆ ಮಾಡಿ ಅವರನ್ನ. ಸೊ ಅದು ನಿಜವಾಗ್ಲೂ ಈಗಿನ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ಒಂದು ಸಂದೇಶ ಅಂತಾನೆ ಅಂತೀನಿ. ಇಷ್ಟೊತ್ತು ನನ್ನ ಜೊತೆ ನಿಮ್ಮ ಸಂಸಾರದ ಕಥೆಗಳನ್ನ, ನಿಮ್ಮ ಒಂದು ಕರಕುಶಲ ಕಲೆ ಇರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರಿ. ನನಗೆ ಬಹಳಷ್ಟು ಗೊತ್ತಿತ್ತು, ಆದ್ರೂ ಕೂಡ ನಮ್ಮೆಲ್ಲ ಸ್ನೇಹಿತರಿಗೆ ಗೊತ್ತಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಎಲ್ಲವನ್ನ ಮಾತನಾಡಿದ್ದೀನಿ. ಎಲ್ಲ ವಿಷಯಗಳನ್ನ ನಮಗೆ ತೋರಿಸಿಕೊಟ್ಟಿದ್ದಕ್ಕೆ, ಮಾರ್ಗದರ್ಶನದ ನುಡಿಗಳಿಗಾಗಿ ಮತ್ತೊಮ್ಮೆ ನಾನು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ತಮಗೆ ತುಂಬಾ ಒಳ್ಳೆಯದ ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಿರಿ ಆಂಟಿ. ಮತ್ತೊಂದ್ಸರಿ ನೋಡಿ, ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡಿದಂತಹ ಸಿರಿ ಆಂಟಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದ್ದಾರೆ. ಅವರಲ್ಲಿ ಇರ್ತಕ್ಕಂತಹ ಏಜು ನಮಗೆ ಏಜ್ ಆಗೋದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸಿರಿ ಆಂಟಿ ಅವರು. ನಾವೆಲ್ಲರೂ ಕೂಡ ಅವರ ಅನುಭವದ ಹಾದಿಯಲ್ಲಿ ನಡೆಯೋಣ, ಅವರಂತೆ ನಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಗೆಳತಿಯನ್ನ ನಿಮಗೆ ಪರಿಚಯ ಮಾಡ್ತೀನಿ. ಅಲ್ಲಿಯವರೆಗೆ ನನ್ನಿಂದ ನಮಸ್ಕಾರ.